ವೆಲ್ಕಮ್ ಟು ಸಿನಿಮಾ ಲೋಕ ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಿನ್ನೆಯಿಂದ ಒಂದು ಸುದ್ದಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಅದೇನಂದ್ರೋ ಸಿನಿಮಾಗೆ ದೊಡ್ಡ ಓಟಿಟಿ ಪ್ಲಾಟ್ಫಾರ್ಮ್ ಅವರು ಆಫರ್ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಈ ಒಂದು ನಾಲ್ಕೈದು ದಿನದಿಂದ ಟಿ ಅವರು ದೊಡ್ಡ ದೊಡ್ಡ ಸಿನಿಮಾಗಳ ಮೇಲೆ ಕಣ್ಣಾಕ್ತಾ ಇದ್ದಾರೆ ನಾಲ್ಕೈದು ದಿನಗಳಿಂದ ಪ್ರಭಾಸ್ ಅವರು ಆಕ್ಟ್ ಮಾಡಿ ರಾಧಾಕೃಷ್ಣ ಕುಮಾರ್ ಅವರು ಡೈರೆಕ್ಟ್ ಮಾಡಿ ಭೂಷಣ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ರಾಧೇಶಾಮ್ ಸಿನಿಮಾ ತಂಡದ ಜೊತೆ ಮಾತುಕತೆ ನಡೆದಿದೆ ಎರಡು ದಿನದಿಂದ ಅಜಿತ್ ಅವರು ಆಕ್ಟ್ ಮಾಡಿ ಎಚ್ ವಿನೋದ್ ಅವರು ಡೈರೆಕ್ಟ್ ಮಾಡಿ ಬೋನಿ ಕಪೂರ್ ಅವರು ಪ್ರೊಡ್ಯೂಸ್ ಮಾಡಿರೋ ವಲಿಮೈ ಸಿನಿಮಾದ ಜೊತೆ ಮಾತುಕತೆ ನಡೆದಿದೆ ನಿನ್ನೆ ಸುದೀಪ್ ಅವರು ಆಕ್ಟ್ ಮಾಡಿ ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡಿ ಶಾಲಿನಿ ಜಾಕ್ ಮಂಜು ಅವರು ಪ್ರೊಡ್ಯೂಸ್ ಮಾಡಿರೋ ವಿಕ್ರಾಂತ್ ರೋಡ ಸಿನಿಮಾದ ಬಗ್ಗೆ ಸುದ್ದಿ ಬಂದಿದೆ ಪ್ರಭಾಸ್ ಅವರು ಆಕ್ಟ್ ಮಾಡಿರೋ ರಾಧೇಶ್ಯಾಮ್ ಸಿನಿಮಾಗೆ ಎಷ್ಟು ಅಮೌಂಟ್ ಆಫರ್ ಮಾಡಿದ್ದಾರೆ ಅದೇ ತರ ಅಜಿತ್ ಅವರು ಆಕ್ಟ್ ಮಾಡಿರೋ ವಲಿಮೈ ಸಿನಿಮಾಗೆ ಏನ್ ಅಮೌಂಟ್ ಆಫರ್ ಮಾಡಿದ್ದಾರೆ ಸುದೀಪ್ ಅವರು ಆಕ್ಟ್ ಮಾಡಿರೋ ವಿಕ್ರಾಂತ್ ರೋಡ ಸಿನಿಮಾಗೆ ಎಷ್ಟು ಅಮೌಂಟ್ ಆಫರ್ ಮಾಡಿದ್ದಾರೆ ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ ಈ ಓಟಿಟಿ ಪ್ಲಾಟ್ಫಾರ್ಮ್ ಬಂದಿದ್ದು ಯಾವಾಗ ಅಂದ್ರೆ ಟೂ ತೌಸಂಡ್ ಏಟ್ ಅಲ್ಲಿ ರಿಲಯನ್ಸ್ ಅವರು ಬಿಗ್ ಫ್ಲಿಕ್ಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಸ್ಟಾರ್ಟ್ ಮಾಡ್ತಾರೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ಹಳೆ ಸಿನಿಮಾಗಳು ವೆಬ್ ಸೀರೀಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದು ಅಷ್ಟೊಂದು ಫೇಮಸ್ ಆಗಿಲ್ಲ ಮತ್ತೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಅಲ್ಲಿ ಸ್ಟಾರ್ ಮತ್ತು ಡಿಸ್ನಿ ಅನ್ನೋ ಎರಡು ಓಟಿಟಿ ಪ್ಲಾಟ್ಫಾರ್ಮ್ ಬರುತ್ತೆ ಈ ಎರಡು ಪ್ಲಾಟ್ಫಾರ್ಮ್ ಐಪಿಎಲ್ ಕ್ರಿಕೆಟ್ ಮ್ಯಾಚ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂದ್ರೆ ಐಪಿಎಲ್ ಕ್ರಿಕೆಟ್ ಮ್ಯಾಚ್ ನ ಓಟಿಟಿ ಪ್ಲಾಟ್ಫಾರ್ಮ್ ಗೆ ಸೇಲ್ ಮಾಡ್ತಾರೆ ಅದನ್ನ ನೋಡೋ ವೀಕ್ಷಕರು ಹೆಚ್ಚಾಗ್ತಾರೆ ಅದು ಮಾತ್ರ ಅಲ್ಲ ಅಲ್ಲಿಂದ ಒಳ್ಳೆ ಒಳ್ಳೆ ವೆಬ್ ಸೀರೀಸ್ ಮಾಡಕ್ ಶುರುವಾಗ್ತಾರೆ ಯಾವಾಗ ಲಾಕ್ಡೌನ್ ಶುರುವಾಯಿತು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಮಾರ್ಚ್ ನಂತರ ಥಿಯೇಟರ್ ಗಳ ಒಂದಷ್ಟು ತಿಂಗಳು ಶಡ್ ಮಾಡ್ತಾರೆ ಆಗ ಓಟಿಟಿ ಅವರು ಕೆಲವು ಫಿಲಂ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡ್ತಾರೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಮಾಡ್ತಾರೆ ಅದರಲ್ಲಿ ತುಂಬಾ ಮುಖ್ಯವಾದ ಸಿನಿಮಾ ಮೈನ್ ಆಗಿ ಓಟಿ ಗೆ ಲಾಭ ಕೊಟ್ಟಿರುವಂತ ಸಿನಿಮಾ ಅಂದ್ರೆ ಸೂರ್ಯ ಅವರು ಆಕ್ಟ್ ಮಾಡಿ ಸುಧಾ ಕೊಂಗಾರ ಅವರು ಡೈರೆಕ್ಟ್ ಮಾಡಿ ಸೂರ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ಸೂರ ರಿಪೋರ್ಟ್ರು ಅನ್ನೋ ಸಿನಿಮಾ ಈ ಸಿನಿಮಾ ನ ಏಪ್ರಿಲ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟೀನ್ ನಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ ಆದ್ರೆ ಕೊರೋನಾ ಪ್ರಾಬ್ಲಮ್ ಇಂದ ಥಿಯೇಟರ್ ಸಲ ಶೆಡೌನ್ ಆಗಿರುತ್ತೆ ಹತ್ತರಿಂದ ಹದಿನೈದು ದಿನಗಳಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿರೋ ಗವರ್ಮೆಂಟ್ ತಿಂಗಳಾನ್ ಗಟ್ಟಲೆ ಥಿಯೇಟರ್ ಗಳು ಕ್ಲೋಸ್ ಆಗಿರುತ್ತೆ ಸೂರ್ಯ ಅವ್ರ ಪ್ರೊಡಕ್ಷನ್ ಅಲ್ಲಿ ಇನ್ನೊಂದು ಎರಡ್ ಮೂರ್ ಸಿನಿಮಾ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಆಗಿರುತ್ತೆ ಸೂರ್ಯ ಅವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಆಗ ಒಂದು ಓಟಿಟಿ ಪ್ಲಾಟ್ಫಾರ್ಮ್ ಇಂದ ಸೂರ್ಯ ಅವರಿಗೆ ಒಳ್ಳೆ ಆಫರ್ ಬರುತ್ತೆ ಇಪ್ಪತ್ತೈದು ಕೋಟಿ ರೂಪಾಯಿ ಚಿತ್ರಕ್ಕೆ ಮೂವತ್ತೈದು ಕೋಟಿ ರೂಪಾಯಿ ಆಫರ್ ಮಾಡ್ತಾರೆ ಸೂರ ರಾಯ ಸಿನಿಮಾನ ಓಟಿಟಿ ಪ್ಲಾಟ್ಫಾರ್ಮ್ ಗೆ ಮಾರ್ಬಿಡ್ತಾರೆ ಆ ಸಿನಿಮಾನ ತಗೊಂಡಿರೋ ಓಟಿಟಿ ಅವರಿಗೆ ಅತ್ತತ್ರ ನಲವತ್ ಮೂರರಿಂದ ನಲವತ್ತಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ ಆ ಓಟಿಟಿ ಪ್ಲಾಟ್ಫಾರ್ಮ್ ಗೆ ಲಕ್ಷಾಂತರ ಜನ ಸಬ್ಸ್ಕ್ರೈಬ್ ಆಗ್ತಾರೆ ಓಟಿಟಿ ಪ್ಲಾಟ್ಫಾರ್ಮ್ ಗೆ ಒಂದು ಸಪರೇಟ್ ವ್ಯಾಲ್ಯೂ ಬರುತ್ತೆ ನಂತರ ವಿಜಯ್ ಅವರು ಮತ್ತು ವಿಜಯ್ ಸೇತುಪತಿ ಅವರು ಆಕ್ಟ್ ಮಾಡಿ ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡಿ ಜೇವಿಯರ್ ಬ್ರಿಟೋ ಅವರು ಪ್ರೊಡ್ಯೂಸ್ ಮಾಡಿರೋ ಮಾಸ್ಟರ್ ಅನ್ನೋ ಸಿನಿಮಾ ಈ ಸಿನಿಮಾ ಕೂಡ ಏಪ್ರಿಲ್ ಫೋರ್ಟೀನ್ ಅಲ್ಲಿ ರಿಲೀಸ್ ಮಾಡಬೇಕಾಗಿರೋ ಸಿನಿಮಾ ಲಾಕ್ ಡೌನ್ ಇಂದ ರಿಲೀಸ್ ಆಗಿಲ್ಲ ಈ ಸಿನಿಮಾಗೆ ಓ ಟಿ ಟಿ ಅವರು ಮೊದಲು ಎಂಬತ್ತೈದು ಕೋಟಿ ರೂಪಾಯಿ ಆಫರ್ ಮಾಡ್ತಾರೆ ಮಾಸ್ಟರ್ ಸಿನಿಮಾದ ಪ್ರೊಡ್ಯೂಸರ್ ಬ್ರಿಟೋ ಅವರು ಅದನ್ನ ಒಪ್ಕೊಳ್ಳಲ್ಲ ಓಟಿಟಿ ಅವರು ಡೇ ಬೈ ಡೇ ಅಮೌಂಟ್ ಇನ್ಕ್ರೀಸ್ ಮಾಡ್ಕೊಂಡೇ ಬರ್ತಾರೆ ಫೈನಲಿ ಈ ಸಿನಿಮಾಗೆ ನೂರ ನಲ್ವತ್ತು ಕೋಟಿ ರೂಪಾಯಿ ಆಫರ್ ಮಾಡ್ತಾರೆ ಈ ಸುದ್ದಿ ವಿಜಯ್ ಅವ್ರ ಕಿವಿಗೆ ಬೀಳುತ್ತೆ ಅವರು ಬ್ರಿಟೋ ಅವ್ರಿಗೆ ಫೋನ್ ಮಾಡ್ತಾರೆ ಬ್ರಿಟೋ ಅವರು ಬರೀ ಪ್ರೊಡ್ಯೂಸರ್ ಮಾತ್ರ ಅಲ್ಲ ವಿಜಯ್ ಅವ್ರ ಆಗಿರ್ತಾರೆ ವಿಜಯ್ ಅವರ ಆರಂಭದಲ್ಲಿ ಅವ್ರ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ಇವರೇ ಸೊ ವಿಜಯ್ ಅವರು ಬ್ರಿಟೋ ಅವ್ರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಓಟಿಟಿ ಕೊಡಬೇಡಿ ನಮ್ ಸಿನಿಮಾನ ಥಿಯೇಟರ್ ಗೆ ರಿಲೀಸ್ ಮಾಡೋಣ ಅಂತಾರೆ ಆಗ ಬ್ರಿಟೋ ಅವ್ರಿಗೂ ಓಟಿಟಿ ಅವ್ರಿಗೂ ಒಂದು ಅಗ್ರಿಮೆಂಟ್ ಆಗುತ್ತೆ ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಡಿಜಿಟಲ್ ರೈಟ್ಸ್ ಅಂದ್ರೆ ಒ ಟಿ ಟಿ ರೈಟ್ಸ್ ನ ನಿಮ್ ಕೊಡ್ತೀನಿ ಅನ್ನೋ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ ಮಾಸ್ಟರ್ ಸಿನಿಮಾ ಅರವತ್ತೈದು ಕೋಟಿ ರೂಪಾಯಿ ಮಾರ್ತಾರೆ ಥಿಯೇಟರ್ ಗೆ ರಿಲೀಸ್ ಆಗಿರೋ ಸಿನಿಮಾ ಅರವತ್ತೈದು ಕೋಟಿ ರೂಪಾಯಿಗೆ ಮಾರೋ ಮೊದಲನೇ ಸಿನಿಮಾ ಮಾಸ್ಟರ್ ಸಿನಿಮಾ ಆಗಿರುತ್ತೆ ನಂತರ ಗೊತ್ತು ದರ್ಶನ್ ಅವ್ರ ಆಕ್ಟ್ ಮಾಡಿರೋ ರಾಬರ್ಟ್ ಸಿನಿಮಾ ಆಗಲಿ ಪುನೀತ್ ರಾಜ್ಕುಮಾರ್ ಅವ್ರು ಆಕ್ಟ್ ಮಾಡಿರೋ ಯುವ ಸಿನಿಮಾ ಆಗಲಿ ಈ ಸಿನಿಮಾಗೆಲ್ಲ ರಿಲೀಸ್ ಆಗಿ ಒಂದು ಎರಡು ತಿಂಗಳಿಗೆ ಓ ಟಿ ಟಿ ಅವ್ರು ತಗೊಂಡ್ರು ಓ ಟಿ ಟಿ ಅವರು ತುಂಬಾ ಇಂಟ್ರೆಸ್ಟ್ ತೋರ್ಸೋದು ಸೌತ್ ಸಿನಿಮಾಗಳ ಮೇಲೆ ಕಾರಣ ಹೊರಗಡೆ ನಮ್ ಸಿನಿಮಾಗೆ ತುಂಬಾ ವ್ಯಾಲ್ಯೂ ಇದೆ ಅದು ಮಾತ್ರ ಅಲ್ಲ ಸ್ಕ್ರಿಪ್ಟ್ ವೈಸ್ ನಮ್ದು ರಿಯಾಲಿಟಿ ಇರುತ್ತೆ ಅದು ನಮ್ಮವ್ರಿಗೆ ಇಷ್ಟ ಆಗುತ್ತಾ ಇಲ್ವೋ ಹೊರಗಿನವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅದರಿಂದನೇ ನಮ್ ಸಿನಿಮಾಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದು ಇವಾಗ ಮತ್ತೆ ಗವರ್ಮೆಂಟ್ ಅವರು ಲಾಕ್ ಡೌನ್ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು ಆವಾಗಿಂದ ಓ ಟಿ ಟಿ ಅವ್ರು ನಮ್ ಸಿನಿಮಾಗಳ ಹತ್ರ ಅಂದ್ರೆ ನಮ್ ಸಿನಿಮಾದ ಪ್ರೊಡ್ಯೂಸರ್ ಹತ್ರ ಮಾತುಕತೆ ಶುರು ಮಾಡಿದ್ದಾರೆ ಮೊದಲು ಅವರು ಆಫರ್ ಮಾಡಿದ್ರು ಪ್ರಭಾಸ್ ಅವರು ಆಕ್ಟ್ ಮಾಡಿರೋ ರಾಧೇಶ್ ಆಮ್ ಸಿನಿಮಾಗೆ ತುಂಬಾ ದೊಡ್ಡ ಅಮೌಂಟ್ ಆಫರ್ ಮಾಡಿದ್ದಾರೆ ಆ ತತ್ರ ನಾನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಇಂಡಿಯನ್ ಸಿನಿಮಾದಲ್ಲೇ ಡಿಜಿಟಲ್ ರೈಟ್ಸ್ ಗೆ ನಾನೂರ ಕೋಟಿ ರೂಪಾಯಿ ಆಫರ್ ಮಾಡಿರೋ ಮೊದಲನೇ ಸಿನಿಮಾ ಅಂದ್ರೆ ಅದು ರಾಧೇಶ್ಯಾಮ್ ಸಿನಿಮಾ ಆಗಿರುತ್ತೆ ನಂತರ ಎರಡು ದಿನದಿಂದ ಅಜಿತ್ ಅವರು ಆಕ್ಟ್ ಮಾಡಿರೋ ವಲಿಮೈ ಸಿನಿಮಾಗೆ ನೂರ ಅರವತ್ ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಬೋನಿ ಕಪೂರ್ ಅವರು ಮತ್ತು ಮಧುರೈ ಏರಿಯನ್ನ ತಗೊಂಡಿರೋ ಅನ್ಬು ಚೆಲಿಯನ್ ಅವರು ಈ ಅನ್ಬು ಚೆಲಿಯನ್ ಅವರು ಬರೀ ಡಿಸ್ಟ್ರಿಬ್ಯೂಟರ್ ಮಾತ್ರ ಅಲ್ಲ ತಮಿಳ್ ಸಿನಿಮಾಗಳಿಗೆ ಫೈನಾನ್ಸ್ ಮಾಡೋ ಫೈನಾನ್ಷಿಯರ್ ಆಗಿರ್ತಾರೆ ಈ ಜೆಂಟಲ್ ಮ್ಯಾನ್ ದು ಒಂದು ಸಪರೇಟ್ ಕತೆ ಇದೆ ಸಿನಿಮಾಗಳಿಗೆ ಫೈನಾನ್ಸ್ ಮಾಡಿ ಆ ಫೈನಾನ್ಸ್ ನ ಪ್ರೊಡ್ಯೂಸರ್ ಕೈನಲ್ಲಿ ನಲ್ಲಿ ಅಂದ್ರೆ ಯಾವ ಟಾರ್ಚರ್ ಮಾಡ್ತಾರೆ ಅದರಿಂದ ಒಬ್ಬ ಪ್ರೊಡ್ಯೂಸರ್ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ತರ ಇವ್ರದ್ದು ಸೆಪರೇಟ್ ಕತೆ ಇದೆ ಅದು ಮುಂದಿನ ದಿನಗಳಲ್ಲಿ ಮಾತಾಡೋಣ ಬೋಣಿ ಕಪೂರ್ ಅವರು ಮತ್ತು ಫಿನಾನ್ಷಿಯಲ್ ಅಂಬು ಅವರು ಅಜಿತ್ ಅವ್ರ ಜೊತೆ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಮಾತಾಡಿದ್ದಾರೆ ಅಜಿತ್ ಅವರು ಹೇಳೋದು ನಮ್ ಸಿನಿಮಾ ಥಿಯೇಟರ್ ಗೆ ಬರಲಿ ಪ್ರಾಬ್ಲಮ್ ಏನಾದಿದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅಂದ್ರೆ ಈ ಲಾಕ್ಡೌನ್ ಇಂದ ಫಿಫ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಅಂತ ಅನೌನ್ಸ್ ಮಾಡಿ ನಮ್ ಸಿನಿಮಾಗೆ ಏನಾದ್ರು ಲಾಸ್ ಆದ್ರೆ ನಿಮಗೆ ಇನ್ನೊಂದು ಸಿನಿಮಾ ಕಾಲ್ ಶೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಕಡೆ ನಮ್ ಸುದೀಪ್ ಅವರು ಆಕ್ಟ್ ಮಾಡಿ ಜಾಕ್ ಮಂಜು ಅವರು ಪ್ರೊಡ್ಯೂಸ್ ಮಾಡಿರೋ ವಿಕ್ರಾಂತ್ ರೋಡ್ ಮೇಲೆ ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಕನ್ನಡದಲ್ಲಿ ಮೊದಲನೇ ಸಿನಿಮಾ ನೂರು ಕೋಟಿ ರೂಪಾಯಿಗೆ ಡಿಜಿಟಲ್ ರೈಟ್ಸ್ ಮಾತ್ರ ಆಫರ್ ಮಾಡಿರೋದಂದ್ರೆ ಅದು ಸುದೀಪ್ ಸಿನಿಮಾಗೆ ಇನ್ನು ವಿಕ್ರಾಂತ್ ಯಾವ ರಿಯಾಕ್ಷನ್ ಬಂದಿಲ್ಲ ಅಂದ್ರೆ ಈ ಒಂದು ಸುದ್ದಿಗೆ ಯಾರು ರಿಯಾಕ್ಟ್ ಮಾಡಿಲ್ಲ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಬಂದಿರೋ ತರ ಗಟ್ಲೆ ಥಿಯೇಟರ್ ಗಳು ಮುಚ್ಚಿಟ್ರೆ ಈ ಸಿನಿಮಾಗಳು ಓಟಿ ಟಿ ಗೆ ಹೋಗೋದನ್ನ ಯಾರಿಂದಾನು ತಡಿಯೋಕಾಗಲ್ಲ ಕಾರಣ ಫೈನಾನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ರಿಗೂ ಅವರವರ ಕಮಿಟ್ಮೆಂಟ್ಸ್ ಇರುತ್ತೆ ಇಂಟ್ರೆಸ್ಟ್ ಗೆ ದುಡ್ಡು ತಗೊಂಡು ಸಿನಿಮಾ ಮಾಡಿರ್ತಾರೆ ತಿಂಗಳಾನ್ ಗಟ್ಲೆ ಥಿಯೇಟರ್ ಗಳನ್ನ ಮುಚ್ಚಿಬಿಟ್ರೆ ಆ ಒಂದು ಬಿಸಿನ ಪ್ರೊಡ್ಯೂಸರ್ ಕೈನಲ್ಲಿ ನಲ್ಲಿ ತಡ್ಕೊಳಕಲ್ಲ ಓಟಿಟಿ ಕಡೆ ಒಳಗು ಏನಾಗುತ್ತೆ ಅಂತ ಕಾದು ನೋಡೋಣ ಓಕೆ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ ಅದುವರೆಗೂ ಬಾಯ್